ಮಹಾರಾಷ್ಟ್ರದಲ್ಲಿ ನಡೆದಂತಹ ರಾಜಕೀಯ ಕ್ರಾಂತಿ ನಿಮಗೆಲ್ಲ ಗೊತ್ತಾಯಿದೆ ಮೊನ್ನೆ ಭಾನುವಾರ ಏನಾಯ್ತು ಅಂತ ಎನ್ ಸಿ ಪಿಯನ್ನು ಹೊಡ್ಕೊಂಡು ಅಜಿತ್ ಪವಾರ್ ವಾಪಸ್ ಬಂದಿದ್ರಲ್ಲ ಬಿಜೆಪಿ ಜೊತೆಯಲ್ಲಿ ಈಗ ಇವತ್ತು ಎರಡೂ ಬಣದವರು ಅಜಿತ್ ಪವಾರ್ ಮತ್ತು ಶರದ್ ಪವಾರ್ ಬಣದವರು ಸಭೆ ಕರೆದಿದ್ದಾರೆ ಅಂತ ಇವತ್ತು ಗೊತ್ತಾಗುತ್ತೆ ಯಾರ್ಯಾರ ಬಣದಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಅಂತ ಅಜಿತ್ ಪವಾರ್ ಹೇಳ್ಕೊಳ್ಳೋ ಪ್ರಕಾರ ಐವತ್ಮೂರು ಶಾಸಕರ ಪೈಕಿ ನನಗೆ ನಲವತ್ತು ಶಾಸಕರ ಬೆಂಬಲ ಇದೆ ಅಂತ ಕನಿಷ್ಠ ಮೂವತ್ತಾರು ಶಾಸಕರಾದರೂ ಬೇಕು ಟೂ ಥರ್ಡ್ ಮೆಜಾರಿಟಿ ಬರಬೇಕು ಇವರಿಗೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗಬಾರ್ದು ಅಂತ ಅಜ್ಜ ಶರದ್ ಪವಾರ್ ಹೇಳ್ತಾರೆ ಅಷ್ಟು ಜನ ಇಲ್ಲ ಅಂತ ಇವತ್ತು ಗೊತ್ತಾಗುತ್ತಂತೆ ಈ ಮಧ್ಯದಲ್ಲಿ ಈಗ ನಮಗೆ ಪ್ರಮುಖವಾದ ಖಾತೆಗಳನ್ನ ಕೊಡಿ ಅಂತ ಏಕನಾಥ್ ಶಿಂದೆಗೆ ಒತ್ತಡ ಹಾಕ್ತಾ ಇದರಂತೆ ಹಣಕಾಸು ಯೋಜನೆ ವಿದ್ಯುತ್ ನೀರಾವರಿ ಬಟ್ ಅವ್ರು ಅವ್ರ ಕಡೆಯವರೆಲ್ಲ ಏ ಅವೆಲ್ಲ ಕೊಡೋಕ್ಕಾಗಲ್ಲ ಅಂತ ನೋಡೋಣ ಏನೇನಾಗುತ್ತೆ ಈ ಹಗ್ಗಜಾಟ ಇನ್ನು ಜಿದ್ದಾಜಿದ್ದಿನ ಕಾದಾಟದಲ್ಲಿ ಬ್ಲೂ ಟೈಗರ್ಸ್ ಖ್ಯಾತಿಯ ಭಾರತದ ಫುಟ್ಬಾಲ್ ತಂಡ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಸ್ಯಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಪ್ರಶಸ್ತಿ ಗಳಿಸಿದೆ ಕಂಠೀರವ ಮೈದಾನದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಪೆನಾಲ್ಟಿ ಶೂಟೌಟ್ನಲ್ಲಿ ಕುವೈತ್ ತಂಡವನ್ನು ಸೋಲಿಸಿ ಒಂಬತ್ತನೇ ಬಾರಿಗೆ ಚಾಂಪಿಯನ್ ಆಯಿತು ನಿಗದಿತ ಅವಧಿಯಲ್ಲಿ ಪಂದ್ಯ ಒಂದು ಒಂದು ಗೋಲುಗಳ ಡ್ರಾ ಕಂಡಿತ್ತು ಫಲಿತಾಂಶ ನಿರ್ಣಯಕ್ಕಾಗಿ ನಡೆದ ಪೆನಾಲ್ಟಿ ಶೂಟೌಟ್ನಲ್ಲಿ ಭಾರತ ಐದು ನಾಲ್ಕು ಗೋಲುಗಳಿಂದ ಕುವೈತ್ ತಂಡವನ್ನು ಮಣಿಸಿತು ಇದರೊಂದಿಗೆ ಭಾರತ ತಂಡ ಒಂಬತ್ತನೇ ಬಾರಿಗೆ ಟ್ರೋಫಿಯನ್ನು ಎತ್ತಿ ಹಿಡಿತು ಅಲ್ಲದೆ ಭಾರತಕ್ಕೆ ಇದು ಸತತ ಎರಡನೇ ಸ್ಯಾಫ್ ಗೆಲುವು ಕಳೆದ ವರ್ಷ ಫೈನಲ್ನಲ್ಲಿ ಭಾರತ ಮಾಲ್ಡೀವ್ಸ್ ವಿರುದ್ಧ ಜಯಗಳಿಸಿತ್ತು